ನಮಸ್ಕಾರ ಬಾಸೋ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ನೆನ್ನೆ ಮ್ಯಾಚ್ ಆಗಾದ್ಮೇಲೆ ಇದಂತೂ ಸಿಕ್ಕಾಪಟ್ಟೆ ಬಲೆ ವೈರಲ್ ಆಗ್ತಾ ಇದೆ. ನವೀನ್ ಉಲ್ಲಕ್ ಅವರ ಮ್ಯಾಟ್ರು, ನವೀನ್ ಉಲ್ಲಕ್ ಅವನು ಎಂತ ನನ್ನ ಮಗ ಗುರು ಕಾಮೆಂಟ್ ಸೆಕ್ಷನ್ ಉಗಿತಾ ಇದ್ದೀರಾ. ಏನ್ ಎಲ್ಲಿಂದ ಏನ್ ಉರಿತಾ ಇತ್ತು ಅವನಿಗೆ, ಎಲ್ಲಿಂದ ಏನು ಖುಷಿ ಆಗ್ತಾ ಇತ್ತು, ಉರಿತಾ ಇತ್ತು, ಖುಷಿ ಆಗ್ತಾಯಿತ್ತು ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಖುಷಿನೇ ಆಗ್ಬೇಕೇನೋ ಆರ್ ಸಿ ಬಿ ಮ್ಯಾಚ್ನ ಸೋತಿರೋದ್ರಿಂದ. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಅವರ ಸೆಂಚುರಿ ನೋಡ್ಬಿಟ್ಟು ಉರಿದಿರ್ತೈತೆ, ಆರ್ ಸಿ ಬಿ ಮ್ಯಾಚ್ ಸೋತಿರೋದು ನೋಡ್ಬಿಟ್ಟು ಖುಷಿ ಆಗೋಗ್ಬಿಟ್ಟಿರ್ತೈತೆ. ಸೊ ಇದಕ್ಕೋಸ್ಕರನೇ ನಾನು ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಜಿ ಬರಬೇಕು ಗುರು. ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಇರುತ್ತೆ, ನೆಕ್ಸ್ಟ್ ಲೆವೆಲ್ಗೆ ಉರಿಸ್ಬೋದು ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದೆ. ಬಟ್ ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ಕೈ ಕೊಟ್ಬಿಟ್ರಲ್ಲ, ಏನು ಮಾಡೋಣ. ಸ್ಟೋರಿ ನೋಡಿದ್ರ ಗುರು ನವೀನ್ ಉಲ್ಲಕ್ದು, ನವೀನ್ ಉಲ್ಲಕ್ ಸ್ಟೋರಿ ಬಿಡಿ, ಸ್ಟೋರಿ ವಿಚಾರಕ್ಕೆ ಬರ್ತೀನಿ. ಇನ್ಫ್ಯಾಕ್ಟ್ ಇವ್ರದ್ದೊಂದು ಮ್ಯಾಚ್ ಇರುತ್ತಲ್ಲ ರೀಸೆಂಟಾಗಿ, ಒಂದು ಮರುನ್ ಕಲರ್ ಜರ್ಸಿ ಹಾಕೊಂಡು ಆಡಿದ್ರಲ್ಲ ಕೆ ಕೆ ಆರ್ ಮೇಲೆ, ಸೊ ಅವತ್ತಂತೂ ಫ್ಯಾನ್ಸ್ಗಳಂತೂ ಇಡೀ ಗಾರ್ಡನ್ಸಲ್ಲಿ ಉರ್ಸಿದ್ರು 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 ನವೀನ್ ಉಲ್ಲಕ್ಕಿಗೆ, ಕೊಹ್ಲಿ 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 ಅಂತ ಬೌಲಿಂಗ್ ಮಾಡಬೇಕಾದ್ರೆ ಸೈಕಾಗಿ ಉರ್ಸಿದ್ರು ಗುರು. ಒಬ್ರು ಕೂಡ ನವೀನ್ ಉಲ್ಲಕ್ ಬಗ್ಗೆ ಹೇಳ್ತಿಲ್ಲ, ಎಲ್ಲ ಕೊಹ್ಲಿ 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 ಅಂತ ಸೀಕಾ ಎಲ್ಲೆಲ್ಲಿಂದನೋ ಉರ್ದೋಗ್ಬಿಟ್ಟಿರ್ತೈತೆ. ಸೊ ಅದಕ್ಕೋಸ್ಕರ ಮತ್ತೆ 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 ರೀಪೋಸ್ಟ್ನ ಮಾಡ್ತಾ ಇದ್ದಾರೆ, ಟ್ರಿಗರ್ ಮಾಡ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿನ, ವಿರಾಟ್ ಕೊಹ್ಲಿನ. ಸೊ ಆರ್ ಸಿ ಬಿ ಫ್ಯಾನ್ ಬೇಸ್ನ ಇನ್ಫ್ಯಾಕ್ಟ್ ಟ್ರಿಗರ್ ಮಾಡ್ತಾ ಇದ್ದಾರೆ. ಸೊ ಆರ್ ಸಿ ಬಿ ಹುಡುಗರಿಗೆ ಹೆಂಗೆ ಅಂತಂದರೆ, ಅವನ ಅಜ್ಜಿ ಯಾವನಾದ್ರೂ ಗೆದ್ಗಳಿ ಗುರು ಐ ಪಿ ಎಲ್, ಅವನ ಅಜ್ಜಿ ಎಲ್ ಎಸ್ ಜಿ ಮಾತ್ರ ಗೆಲ್ಲಬಾರ್ದು ಗುರು, ಆ ಥರ ಒಂದು ಫೀಲ್ ಬಂದ್ಬಿಟ್ಟೈತೆ. ಒಂದ್ಸಲೂ ಗೆದ್ದಿಲ್ಲ ಎಲ್ ಎಸ್ ಜಿ, ಬಟ್ ಆದರೂ ಕೂಡ ಅವ್ರು ಗೆಲ್ಲೋದಕ್ಕೆ ಹೋಗ್ಬಾರ್ದು ಗುರು. ಯಾವನಾದ್ರೂ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಇಲ್ಲಿ, ಸಿ ಎಸ್ ಕೆನವ್ರು ಗೆಲ್ಲಿ, ಜಿ ಟಿ ನವ್ರು ಗೆಲ್ಲಿ, ಅವನ ಅಜ್ಜಿ ಇವರು ಮಾತ್ರ ಗೆಲ್ಲಬಾರ್ದು. ನವೀನ್ ಉಲ್ಲಕ್ ಮಾತ್ರ ಇಲ್ಲೇ ಹೊಡ್ಸ್ಕೊಂಬರ್ಬೇಕು, ಎಲಿಮಿನೇಟರ್ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಆ ಒಂದು ಇಂಟಿಟಲ್ಲಿರ್ತಾರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳು. ಸೊ ಅವತ್ತಂತೂ ಹೆವಿ ಉರಿಸ್ಬಿಟ್ಟಿರು ಇಡೀ ಗಾರ್ಡನ್ಸಲ್ಲಿ, ಕೆ ಕೆ ಆರ್ ಫ್ಯಾನ್ ಬೇಸೇ ಉರಿಸ್ಬಿಟ್ಟಿತ್ತು, ನಮ್ಮ ಆರ್ ಸಿ ಬಿ ಫ್ಯಾನ್ ಬೇಸ್ ಅಲ್ಲ ಅದು, ಕೊಹ್ಲಿ 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 ಅಂತ ನವೀನ್ ಉಲ್ಲಕ್ಕಿಗೆ. ಸೊ ಅದ್ರ ದೂರ ಇತ್ತು ಅಂತ ಕಾಣಿಸುತ್ತೆ. ಸೊ ಇವ್ರ ಫ್ಯಾನ್ ಬೇಸ್, ಇವ್ರ ಫ್ಯಾನ್ ಬೇಸ್ ಅಲ್ಲ ಅಂದ್ರೂ ಉರಿಸ್ತಾರಲ್ಲ ಗುರು, ಎಲ್ಲೋದು ಉರಿಸ್ತಾ ಇದ್ರಲ್ಲ ಗುರು ನನಗೆ ಅಂತ ಅವ್ರು ಇತ್ತು ಅಂತ ಕಾಣ್ತದೆ. ಅದಕ್ಕೋಸ್ಕರ ಈ ಒಂದು ನಗುವಂತಹ ಒಂದು ವಿಡಿಯೋನ ಹಾಕ್ಬಿಟ್ಟು ಅದೊಂಥರ ವಿಚಿತ್ರವಾಗಿರುವಂಥ ವಿಡಿಯೋ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಟೋರಿ ಹಾಕಿದರೆ ಕಾಮೆಂಟ್ ಸೆಕ್ಷನ್, ಇದೊಂಥರ ಹೆಂಗಿದೆ ಅಂದರೆ ನನ್ನ ಬಗ್ಗೆ ಯಾರೋ ಡುಬಾಕ್ ವಿಡಿಯೋನ ಮಾಡಿದ್ದಲ್ಲ, ಕಾಮೆಂಟ್ ಸೆಕ್ಷನ್ ಆಫ್ ಮಾಡಿಕೊಂಡು. ಸೊ ಆ ಥರ ಇದೆ ಇದು, ಹೆದರ್ಕೊಂಡು ಕಾಮೆಂಟ್ ಸೆಕ್ಷನ್ ಓಪನ್ ಮಾಡಿದಿದ್ರೆ ಎಲ್ಲ ನಾವು ನೋಡ್ಬೋದಾಗಿ ಅಂದರೆ ಸಿಕ್ಕಾಪಟ್ಟೆ ಹೋಗಿರೋ ಕಾಮೆಂಟ್ಸ್ಗಳು ನವೀನ್ ಉಲ್ಲಕ್ಕಿಗೆ, ತರಾವರಿ ಕಾಮೆಂಟ್ಸ್ಗಳಂತ ಹೋಗಿರೋ ಸರಸರಿಯಾಗಿ ಬೈದಿರೋರು ಮಾತ್ರ. ಸೊ ಅದಕ್ಕೋಸ್ಕರ ಕಾಮೆಂಟ್ ಸೆಕ್ಷನ್ ಆಫ್ ಮಾಡಿಬಿಟ್ಟು ವಿಡಿಯೋನ ಹಾಕಿದ್ರೆ ನಗುವಂಥದ್ದು. ಸೊ ಆರ್ ಸಿ ಬಿ ಮ್ಯಾಚ್ನ ಸೋಲ್ತಾ ಇದ್ದಂಗೆ ಇದನ್ನು ಹಾಕಿದ್ದಾರೆ. ಸೊ ಇದು ಯಾರಿಗೆ ಹಾಕಿದ್ರೆ, ನಮಗೇನೆ ಹಾಕಿರೋದು, ಇನ್ಯಾರಿಗೂ ಇಲ್ಲ, ವಿರಾಟ್ ಕೊಹ್ಲಿ ಅವರಿಗೆ ಆರ್ ಸಿ ಬಿಗೇನೆ ಹಾಕಿರೋದು. ಏನೋ ಬಲೆ ಮಾಡೋಕ್ಕೆ ನಮ್ಮ ಮೇಲೆ ಬರೋ, ನಮ್ಮ ಮೇಲೆ ಪ್ಲೇ ಆಫ್ಸ್ ಅಂತ ಅಂದರೆ ನಮ್ಮ ಮೇಲೆ ಎಲಿಮಿನೇಟರ್ ಆಡೋ ಒಂದು ಗುಂಗಲ್ಲಿದ್ರೆ, ಸೊ ಇವಾಗ ಏನು ಕಿತ್ಕೊಳಕ್ಕಾಗಲಿಲ್ಲ ನಿಮ್ಮ ಪೈಲಿ ಅನ್ನೋ ಥರ ಹಾಕಿರೋವಂಥದ್ದು. ಸೊ ಇವ್ರು ಏನು ಕಿತ್ತಾಕಾಗಿಲ್ಲ, ವಿರಾಟ್ ಕೊಹ್ಲಿ ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್ನ ಓಡ್ತಿದ್ದಾರೆ. ನೆನ್ನೆ ನನಗೆ ಮ್ಯಾಚ್ನ ಸೋತಿದ್ದು ಬೇಜಾರಾಗಿಲ್ಲ ಮಾಮ್, ನನಗೆ ಎಲಿಮಿನೇಟ್ರಿ ಇವ್ರ ಮೇಲೂ ಆಗಲಿಲ್ಲ ಅನ್ನೋದೇ ಬೇಜಾರಾಗ್ತಿದೆ ಈ ಅವತಾರಗಳನ್ನ ನೋಡ್ಬಿಟ್ಟು ನವೀನ್ ಉಲ್ಲಕ್ದು. ಸೊ ಇನ್ನೇನು ಹೇಳ್ತೀರಾ ನವೀನ್ ಉಲ್ಲಕ್ಕಿಗೆ, ಅದೇ ಕ್ವಾಲಿಫೈ ಆಗಬೇಕಾಗಿತ್ತು, ಹಾಕೊಂಡು ಸರಿಯಾಗಿ ರುಬ್ಬೇಕಾಗಿತ್ತು, ಕೊಹ್ಲಿನೇ ರುಬ್ಬೇಕಾಗಿತ್ತು ನವೀನ್ ಉಲ್ಲಕ್ಕೆ. ಈಗ ಅವಾಗ ಬಹುಶಃ ಬುದ್ಧಿ ಬಂದೇ ಅಂತ ಸ್ವಲ್ಪ ಗೊತ್ತಿಲ್ಲ, ಆ ಉರ್ಸತ್ಕಾದ್ರು ಅದೇನಾದರೂ ಏನಾದ್ರು ಬೆಂಗಳೂರಲ್ಲಿ ಆಗ್ಬಿಟ್ಟಿರೋ ಅಂದರೆ ಕೇಳಂಗೇನೆ ಇಲ್ಲ, ನೆಕ್ಸ್ಟ್ ಲೆವೆಲ್ ಹೋಗ್ಬಿಟ್ರದು ವಿಪರೀತವಾಗಿ, ಊರು ಬಾಗಿಲಾಗಿ ಹೋಗ್ಬಿಟ್ರೆ ನವೀನ್ ಉಲ್ಲಕ್ದು. ಜಾಸ್ತಿ ಹೇಳಿ ಏನು ಪ್ರಯೋಜನ ಇಲ್ಲ ಅಷ್ಟೇ. ಇವಾಗ ಆರ್ ಸಿ ಬಿ ಫ್ಯಾನ್ಸ್ ಅದು ಡೆಡ್ ಎಗೇನ್ಸ್ಟ್ ಆಗಿ ನಿಂತ್ಕೊಂಡಿದ್ದಾರೆ ಎಲ್ ಎಸ್ ಜಿಗೆ. ಸೊ ನೋಡೋಣ ಗುರು, ಫುಲ್ ಹೆವಿ ರೈವಲ್ಸ್ ಎಲ್ಲ ನೋಡಿದ್ರೆ ಆರ್ ಸಿ ಬಿ ಫ್ಯಾನ್ಸ್ಗಳಂತೂ ಸಪೋರ್ಟ್ ಮಾಡಲ್ಲ ಎಲ್ ಎಸ್ ಜಿಗೆ. ಸೊ ನೋಡೋಣ ಏನಾಗುತ್ತೆ ಅಂತ ಸೀನು. ನಿಮಗೆ ಏನಿಸ್ತಿದೆ, ನವೀನ್ ಉಲ್ಲಕ್ಕು ವಿರಾಟ್ ಕೊಹ್ಲಿ ಸುಮ್ಮನೆ ಇದ್ರು ಕೂಡ ಸುಮ್ಮನೆ ತಿಕ್ ತಿಕ್ಕಲ ಥರ ಏನೇನೋ ಪೋಸ್ಟ್ಗಳನ್ನ ಹಾಕೋದು, ಸೆಲೆಬ್ರೇಟ್ ಮಾಡೋ ಥರ ಪೋಸ್ಟ್ಗಳನ್ನ ಹಾಕೋದು, ಮಾವಿನಕಾಯಿ ಮ್ಯಾಂಗೋ ನವೀನ ಅಂತ ಬೇರೆ ಇವಾಗ ಫೇಮಸ್ ಆಗೋಗ್ಬಿಟ್ಟಿದ್ದಾರೆ. ನಿಮ್ಗೆ ಏನಿಸ್ತಿದೆ ನವೀನ್ ಉಲ್ಲಕ್ ಅವರ ಆ್ಯಟಿಟ್ಯೂಡು ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ, ಈ ಥರ ಕಾಲು ಕೇರ್ಕೊಂಡು ಕಾಲು ಕೇರ್ಕೊಂಡು ಆಟ ಆಡ್ತಾ ಇರೋದು, ಅದು ಆರ್ ಸಿ ಬಿ ಫ್ಯಾನ್ಸ್ಗಳ ಮುಂದೆ ಇಟ್ಕೊಂಡಿದ್ದಾನೆ ಅಂತಂದರೆ, ಸೊ ನೆಕ್ಸ್ಟ್ ಸೀಸನ್ ಹೆಂಗಿದೆ ಎಲ್ಲೋಗ್ತಾನೆ, ಬರ್ತಾನೆ ತಾನೆ, ಏನೋ ಚೆನ್ನಾಗಿ ಬೇರೆ ಪರ್ಫಾರ್ಮೆನ್ಸ್ನ ಕೊಡ್ತಿದ್ರೆ ಎಲ್ಲ ಸರ್ ಗೊತ್ತಿಲ್ಲ, ಅದು ಎಲ್ಲಿ ಯಾವಾಗ ಹೆಂಗೆ ಎಂಡ್ ಮಾಡ್ತಾರೋ ಅಂತ, ಫೈನಲ್ಸ್ ಓಡಿತಾರೋ ಅಥವಾ ಎಲಿಮಿನೇಟರ್ಲ್ಲಿ ಹೊಡ್ಸ್ಕೊಂಬರ್ತಾರೋ ಅವೆಲ್ಲ ಗೊತ್ತಿಲ್ಲ. ನನಗೇನೋ ಇವರೆಲ್ಲ ಆಡ್ತಾರೆ ವಿಪರೀತವಾಗಿ ಆಡ್ತಾ ಇದ್ದಾರೆ ನೋಡ್ತಾರೆ, ಎಲಿಮಿನೇಟರ್ಲ್ಲಿ ಪಕ್ಕ ಹೊಡ್ಸ್ಕೊಂಬರ್ತಾರೆ ಕಾಣಿಸ್ತೈತೆ ಮುಂಬೈ ಇಂಡಿಯನ್ಸ್ ಮೇಲೆ. ಸೊ ನೋಡೋಣ ಏನಾಗುತ್ತೆ ಸೀನ್ ಅಂತ. ನೀವು ಕಾಮೆಂಟ್ ಹಾಕಿ ನಿಮ್ಮ ಅಭಿಪ್ರಾಯನ ಈ ಆ್ಯಟಿಟ್ಯೂಡ್ಗೆ ಏನು ಹೇಳ್ತೀರಾ ಅಂತ. ಸಿಗೋಣ ಒಬ್ಬ.